ಆತ್ಮೀಯ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ. ನಾವು ಕಳೆದ ಒಂದು ತರಗತಿಯಲ್ಲಿ ಪೌರಾಣಿಕ ಕಥೆಯ ಪೌರಾಣಿಕ ಹಿನ್ನೆಲೆಯಲ್ಲಿರತಕ್ಕಂತಹ ಒಂದು ಕಥಾಭಾಗವನ್ನ ತಿಳ್ಕೊಳ್ತಾ ಇದ್ವಿ. ಅದು ಯಾವುದು ಅಂದ್ರೆ ಭಗೀರಥ ಎಂಬ ಒಂದು ಪಾಠ. ಭಗೀರಥ ಒಂದು ರಾಜದ ರಾಜ, ಅವನ 60,000 ಕಾಕಂದಿರು ಕಪಿಲ ಮುನಿ ಎಂಬ ರಾಕ್ಷಸನ ಕೋಪಕ್ಕೆ ಸಿಟ್ಟಿಗೆ ಒಳಗಾಗಿ ಸುಟ್ಟು ಭಸ್ಮವಾಗಿರ್ತಾರೆ. ಅವರಿಗೆ ಮೋಕ್ಷವನ್ನು ಕಲ್ಪಿಸಿಕೊಳ್ಳಲು ಸ್ವರ್ಗವನ್ನು ಕಲ್ಪಿಸಿಕೊಳ್ಳಲು ಚಿಂತಾಕ್ರಾಂತಿಯಿರತಕ್ಕಂತಹ ಭಗೀರಥನಿಗೆ ಕೆಲವು ಋಷಿ ಮುನಿಗಳು ಏನ್ ಮಾಡ್ತಾರೆ, ದೇವಲೋಕದಲ್ಲಿರ್ತಕ್ಕಂತಹ ಗಂಗೆಯನ್ನ ಭೂಮಿಗೆ ತರಬೇಕು. ಆ ಗಂಗೆ ಅವನ ಬೂದಿ ಮೇಲೆ ಹರಿದಾಗ ಅವರಿಗೆ ಮೋಕ್ಷ ಸಿಗುತ್ತೆ ಎಂಬ ಒಂದು ಸಲಹೆಯನ್ನು ನೀಡ್ತಾರೆ. ಆ ಸಲಹೆಯನ್ನ ಸ್ವೀಕರಿಸಿರ್ತಕ್ಕಂತಹ ಭಗೀರಥ ಏನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ದೇವಲೋಕದಲ್ಲಿರ್ತಕ್ಕಂತಹ ಗಂಗೆಯನ್ನ ಭೂಮಿಗೆ ತರಬೇಕು ಎಂಬ ಒಂದು ದೃಢ ಸಂಕಲ್ಪದೊಂದಿಗೆ ಬಂದಂತಹ ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಂಡು ಅಸಾಧ್ಯವಾಗಿರ್ತಕ್ಕಂತಹ ಆ ಗಂಗೆಯನ್ನ ಭೂಮಿಗೆ ತರಲು ಅವನು ತಪಸ್ಸಿಗೆ ಕೊಡುತ್ತಾನೆ. ಆ ಸಂದರ್ಭದಲ್ಲಿ ಬಾಯಾರಿಕೆ, ಹಸಿವು, ಚಳಿ, ಗಾಳಿ, ಬಿಸಿಲು ಎಲ್ಲವನ್ನು ಸಹಿಸಿಕೊಂಡು ಅವನು ಈಗಾಗಲೇ ತಪಸ್ಸಿಗೆ ಕೊಡ್ತಕ್ಕಂತಹ ವಿಷಯವನ್ನ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಈಗ ಅದರ ಮುಂದಿನ ಪಾಠವನ್ನ ಈಗ ನೋಡೋಣ. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ತುಂಬುತ್ತೇನೆ, ಆದರೆ ನನ್ನ ರಭಸವನ್ನ ತಡೆಯಲು ಯಾರು? ಅನೇಕ ವರ್ಷಗಳು ಅಂದ್ರೆ ಋಷಿಮನವರು ಒಂದು ಸರಿ ತಪಸ್ಸಿಗೆ ಕುಳಿತರೆ, ಜ್ಞಾನಕ್ಕೆ ಕುಳಿತುಕೊಂಡ್ರೆ 5, 10, 15, 20 ಹೀಗೆ ಸುಮಾರು ವರ್ಷಗಳ ಕಾಲ, ಬಹಳ ವರ್ಷಗಳ ಕಾಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಸಿದ್ಧಿಗಾಗಿ, ಯಾವ ಸಿದ್ಧಿಗಾಗಿ ಅವರು ಅಲ್ಲಿ ತಪಸ್ಸು ಕುಳಿತಿರ್ತಾರೋ ಆ ಸಿದ್ಧಿ ಲಭಿಸುವವರೆಗೆ ಅವರು ಆ ತಪಸ್ಸಿನಿಂದ ಎದ್ದೇಳ್ತಾ ಇರಲಿಲ್ಲ, ಜ್ಞಾನದಿಂದ ಹೊರಗೆ ಬರ್ತಾ ಇರಲಿಲ್ಲ. ಹಾಗೆ ಭಗೀರಥನು ಸಹಿತ ಸುಮಾರು ವರ್ಷಗಳ ಕಾಲ, ಬಹಳ ವರ್ಷಗಳ ಕಾಲ, ಅನೇಕ ವರ್ಷಗಳ ಕಾಲ ಕಠಿಣವಾಗಿರ್ತಕ್ಕಂತಹದನ್ನ ಎಲ್ಲ ಊಟ ತಿಂಡಿ, ಹಸಿವು, ಗಾಳಿ, ಬಿಸಿಲು, ಮಳೆ, ಚಳಿ, ಪ್ರಯಾಣಕ್ಕೆ ಎಲ್ಲವನ್ನ ಮರೆತು ಸುದೀರ್ಘವಾಗಿರ್ತಕ್ಕಂತಹ ಅನೇಕ ವರ್ಷಗಳ ಕಾಲ ಕಠಿಣವಾಗಿರ್ತಕ್ಕಂತಹ ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸಿಗೆ ಮೆಚ್ಚಿ, ತಪಸ್ಸಿಗೆ ಮೆಚ್ಚಿ ದೇವಲೋಕದಲ್ಲಿರ್ತಕ್ಕಂತಹ ಗಂಗೆ ಏನ್ ಮಾಡ್ತಾಳೆ, ಭೂಮಿಗೆ ಬರ್ತಾಳೆ. ಕೊನೆಗೂ ಆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷವಾದ ಗಂಗೆ ಭೂಮಿ ಮೇಲೆ ಬಂದು ಭಗೀರಥನಿಗೆ ಕೇಳ್ತಾಳೆ, ನಿನ್ನ ಇಚ್ಛೆಯಂತೆ ನಾನು ಅಪೇಕ್ಷೆಯಂತೆ ನಿನ್ನ ಒಂದು ಒಲವಿನಂತೆ ನಾನು ಏನ್ ಮಾಡ್ತಾನೆ ಭೂಮಿ ಮೇಲೆ ಕರೆಯುತ್ತೇನೆ. ಆದರೆ ಆದರೆ ಒಂದು ಸಮಸ್ಯೆ ಇದೆ. ಏನಪ್ಪಾ ಅಂದ್ರೆ ನನ್ನ ಒಂದು ರಭಸವನ್ನ, ರಭಸ ಅಂದ್ರೆ ವೇಗವನ್ನ, ವೇಗವಾಗಿ ಹರಿತಕ್ಕಂತ ರಭಸವಾಗಿ ಚಲಿಸ್ತಕ್ಕಂತಹ ನನ್ನ ವೇಗವನ್ನ ತಡೆಯುವರು ಯಾರು ಅಂದ್ರೆ ಅವಳ ಒಂದು ರಭಸಕ್ಕೆ ಇಡೀ ಈ ಭೂಲೋಕವೇನಾಗುತ್ತೆ ಕೊಚ್ಚಿಕೊಂಡು ಹೋಗುತ್ತೆ, ಅಷ್ಟು ವೇಗದಲ್ಲಿ ಸಂಚರಿಸತಕ್ಕಂಥವಳು ನಾನು ಅಂತಹ ರಭಸವಾಗಿ ಹರಿತಾ ಇರತಕ್ಕಂತಹ ನನ್ನನ್ನ ಈ ಭೂಮಿಯಲ್ಲಿ ತಡೆಯುವರು ಯಾರು ಇದ್ದಾರೆ ಅಂತ ಇಲ್ಲಿ ಆ ಗಂಗೆ ಏನ್ ಮಾಡ್ತಾಳೆ ಭಗೀರಥನಿಗೆ ಹೇಳ್ತಾಳೆ. ಮತ್ತೆ ಇವನಿಗೆ ಚಿಂತೆ ಪ್ರಾರಂಭ ಆಯ್ತು. ಯಾಕೆ ಈಗಾಗಲೇ ಗಂಗೆಯ ಭೂಮಿ ತರಬೇಕಂತ ಋಷಿಮುನಿಗಳು ಹೇಳಿದ್ರು, ಆ ಋಷಿಮುನಿಗಳು ಹೇಳಿದ ಹಾಗೆ ಈ ರಾಜ ಭಗೀರಥ ಏನ್ ಮಾಡಿದ, ಕಠಿಣವಾದ ತಪಸ್ಸನ್ನು ಮಾಡಿದ, ಆ ತಪಸ್ಸಿಗೆ ಮೆಚ್ಚಿ ಗಂಗೆ ಪ್ರತ್ಯಕ್ಷ ಆದರು. ಆದ್ರೆ ಒಂದು ಸಮಸ್ಯೆ ಇಲ್ಲಿ ಮತ್ತೆ ಉಂಟಾಯಿತು. ಆ ಸಮಸ್ಯೆಗೆ ಮತ್ತೆ ಇವನು ಚಿಂತಾಕ್ರಾಂತನಾಗ್ತಾನೆ. ಮತ್ತೆ ಅವನು ಏನ್ ಮಾಡ್ತಾನೆ ಅನ್ನೋದನ್ನ ಈಗ ನೋಡೋಣ. ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ. ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆಯನ್ನು ನೀಡಿದ. ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಬಿಟ್ಟಿದ್ದೇನೆ, ಧುಮ್ಮುಕುವ ಗಂಗೆಯನ್ನು ಪಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ಗಂಗೆ ನನ್ನ ಶಿರದಲ್ಲಿ ಭೂಮಿಗೆ ಇಳಿದು
ನಿನ್ನನ್ನು ಹಿಂಬಾಲಿಸುವಳು ಎಂದನು. ಮತ್ತೆ ಚಿಂತಾಕ್ರಾಂತನ ಆಗಿರ್ತಕ್ಕಂಥ ಅಂದ್ರೆ ಗಂಗೆ ಹೇಳಿರ್ತಕ್ಕಂಥ ಮಾತನ್ನು ಕೇಳಿದಂತಹ ಈ ಏನೋ ಭಗೀರಥನಿಗೆ ಮತ್ತೆ ಚಿಂತೆ ಆಯಿತು. ಏನಿದು ಗಂಗೆ ಬಂದು ಆ ಗಂಗೆ ಬಂದರೂ ಸಹಿತ ಇಲ್ಲಿ ನಮಗೆ ಮೋಕ್ಷ ತಾತಂದ್ರಿಗೆ ಮೋಕ್ಷ ಸಿಗಲಿಲ್ಲಲ್ಲ ಅಂತ ಮತ್ತೆ ಅವನು ಚಿಂತೆಯನ್ನು ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಅದೇ ರೀತಿ ಇವನು ಮತ್ತೆ ಕಠಿಣ ತಪಸ್ಸನ್ನು ಮಾಡ್ತಾನೆ. ಆ ಕಠಿಣ ತಪಸ್ಸಿಗೆ ಮೆಚ್ಚಿ ಈ ಸರಿ ಇವನಿಗೆ ಪ್ರತ್ಯಕ್ಷ ಮಾಡುವನು ಬ್ರಹ್ಮ. ಮೊದಲು ಗಂಗೆ ಪ್ರತ್ಯಕ್ಷ ಆಗ್ತಾರೆ, ಎರಡನೇ ಸಾರಿ ಬ್ರಹ್ಮದೇವ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮದೇವ ಪ್ರತ್ಯಕ್ಷ ಆಗ್ತಾನೆ. ಗಂಗೆ ಹೇಳಿರ್ತಕ್ಕಂತಹ ಒಂದು ವಿಷಯದ ಕುರಿತು ನನ್ನ ತಪಸ್ಸನ್ನು ತಡೆಯುವ ಯಾರು ಎಂಬ ಒಂದು ಕುರಿತು ತಪಸ್ಸನ್ನು ಮಾಡಿದಾಗ ಈಗ ಬ್ರಹ್ಮದೇವ ಇಲ್ಲಿ ಪ್ರತ್ಯಕ್ಷನಾಗ್ತಾನೆ. ಭಗೀರಥನ ಪ್ರಾರ್ಥನೆಯನ್ನು ಮೆಚ್ಚಿರ್ತಕ್ಕಂತಹ ಬ್ರಹ್ಮದೇವ ಆ ರಭಸವನ್ನು ತಡೆಯೋಕೆ ಒಂದು ಸಲಹೆಯನ್ನ ಭಗೀರಥನಿಗೆ ನೀಡ್ತಾನೆ. ನೋಡು, ಈ ಗಂಗೆಯನ್ನ ಈ ಭೂಲೋಕದಲ್ಲಾಗಿರ್ಬೋದು ದೇವಲೋಕದಲ್ಲಾಗಿರ್ಬೋದು ತಡೆಯೋಕೆ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಅವನೇ ಶಿವ, ಪರಮೇಶ್ವರ, ಈಶ್ವರ. ಅವನನ್ನ ಕುರಿತು ನೀನು ತಪಸ್ಸನ್ನು ಮಾಡು, ಅವನೇನಾದರೂ ಬಂದು ಈ ದೇವಲೋಕದಲ್ಲಿ ಬಂದಿರತಕ್ಕಂಥ ರಭಸವಾಗಿ ಇರತಕ್ಕಂಥ ಗಂಗೆಯನ್ನ ತಡೆಯಬಹುದು ಎಂಬ ಒಂದು ಸಲಹೆಯನ್ನ ಆ ಬ್ರಹ್ಮದೇವ ಭಗೀರಥನಿಗೆ ನೀಡ್ತಾನೆ. ನಂತರದಲ್ಲಿ ಬ್ರಹ್ಮದೇವನ ಸೂಚನೆಯನ್ನ ಪಾಲಿಸತಕ್ಕಂತಹ ಭಗೀರಥ ಮತ್ತೆ ಕಠಿಣವಾಗಿರ್ತಕ್ಕಂತಹ ತಪಸ್ಸನ್ನ ಮುಂದುವರಿಸ್ತಾನೆ. ಈ ನಂತರದಲ್ಲಿ ಮೂರನೇ ಬಾರಿ ಇಲ್ಲಿ ಭಗೀರಥನ ತಪಸ್ಸನ್ನು ಮೆಚ್ಚಿ ಶಿವ, ಪರಮಾತ್ಮ, ಈಶ್ವರ ಅಂತ ಬೇರೆ ಬೇರೆ ಹೆಸರಿರ್ತಲ್ಲ ಆ ಶಿವ ಇಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಅಲ್ಲಿ ಶಿವ ಪ್ರತ್ಯಕ್ಷ ಈ ಭಗೀರಥನಿಗೆ ಹೇಳ್ತಾನೆ, ನೋಡು ನಿನ್ನ ಒಂದು ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. ನಿನ್ನಲ್ಲಿರ್ತಕ್ಕಂತಹ ಒಂದು ಆ ಧೈರ್ಯ ಅಂದ್ರೆ ಶಿವನನ್ನೇ ಬಳಸ್ಕೊಳ್ಳೋದು, ಮೊದಲಿಗೆ ಗಂಗೆಯನ್ನು ಬಳಸ್ಕೊಳ್ಳಿ, ನಂತರದಲ್ಲಿ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮದೇವನೇ ಪ್ರತ್ಯಕ್ಷನಾದ, ನಂತರದಲ್ಲಿ ದೇವಲೋಕಕ್ಕೆ ದೇವನಾಗಿರ್ತಕ್ಕಂತಹ ನನ್ನನ್ನು ಸಹಿತ ನೀನು ನಿನ್ನೊಂದು ತಪಸ್ಸಿನ ಮೂಲಕ ನಿನ್ನ ಭಕ್ತಿಯ ಮೂಲಕ ನೀನು ಒಲಿಸಿಕೊಂಡಿಯಲ್ಲ, ನಿನ್ನ ಧೈರ್ಯವನ್ನು ನಾನು ಮೆಚ್ಚಲೇಬೇಕು. ಅಷ್ಟೇ ಅಲ್ಲ, ನಿನ್ನತಕ್ಕಂತಹ ದೈವ ಭಕ್ತಿಯಾಗಿರ್ಬೋದು, ಆ ಒಂದು ದೃಢ ಸಂಕಲ್ಪ ನಾನು ಮಾಡೇ ಮಾಡುತ್ತೇನೆ, ನಾನು ಸಾಧಿಸುತ್ತೇನೆ, ನಾನು ಒಲಿಸಿಕೊಳ್ಳುತ್ತೇನೆ. ನಾನು ಬಂದಿರತಕ್ಕಂತಹ ಒಂದು ಸಮಸ್ಯೆ ಎಷ್ಟೇ ಕಷ್ಟ ಆದರೂ ಸಹಿತ ನಾನು ಸಹಿಸಿಕೊಳ್ತೇನೆ ಎಂಬ ಒಂದು ಸಂಕಲ್ಪ ನಿಲ್ಲಿದೆಯಲ್ಲ, ಅದಕ್ಕೆ ನಾನು ಮೆಚ್ಚಿದ್ದೇನೆ. ಆ ನಿನ್ನ ಇಷ್ಟ ಇಲ್ಲದೆ ನಾನು ಏನ್ ಮಾಡ್ತಾನೆ, ಧುಮುಕುತ್ತಿರ್ತಕ್ಕಂತಹ ರಭಸವಾಗಿ ಹಾಕಿರ್ತಕ್ಕಂತಹ ಗಂಗೆಯನ್ನು ನಾನು ಮಾಡ್ತಾನೆ ತಡಿತೇನೆ. ತಡಿದು ನಾನೇನ್ ಮಾಡ್ತಾನೆ, ನಿಲ್ಲಿಸಿ ನನ್ನ ಶಿರ ಅಂತಾರೆ, ಶಿರದಲ್ಲಿ ಧರಿಸುತ್ತೇನೆ. ನೋಡಿ, ಶಿವನ ತಲೆಯ ಮೇಲೆ ಗಂಗೆ ಬರ್ತಾ ಇರ್ತಕ್ಕಂಥ ಚಿತ್ರವನ್ನು ನಾವು ಚಿತ್ರ ನೋಡಬಹುದು. ಅದಕ್ಕೆ ಹೇಳ್ತೇವೆ, ಆ ತೊಡೆಯ ಮೇಲೆ ಪಾರ್ವತಿ, ಶಿರದಲ್ಲಿ ಗಂಗೆ. ಶಿವನಿಗೆ ಇಬ್ಬರು ಹೆಂಡತಿರು ಅಂತ ಹೇಳ್ತೇವಲ್ಲ, ಒಬ್ಬ ಎಡಗಡೆ ತೊಡೆಯ ಮೇಲೆ ಪಾರ್ವತಿ ಇದ್ರೆ ಆ ತಲೆಯ ಮೇಲೆ ಶಿರದಲ್ಲಿ ಗಂಗೆ ಇದ್ದಾಳೆ. ಆ ಶಿರದಲ್ಲಿ ನಾನು ಧರಿಸುತ್ತೇನೆ, ಅಲ್ಲಿ ಶಿರದಲ್ಲಿ ನಾನು ಧರಿಸಿ ಅಲ್ಲಿ ನಾನು ಅವನನ್ನ ನಿಲ್ಲಿಸಿಕೊಂಡು ಮಾಡ್ತಾನೆ, ನಂತರದಲ್ಲಿ ಭೂಮಿಗೆ ಹರಿದು ಬಿಡುತ್ತೇನೆ. ಅವಾಗ ಏನ್ ಮಾಡ್ತಾಳೆ, ನಿನ್ನನ್ನು ಹಿಂಬಾಲಿಸಿಕೊಂಡು ಗಂಗೆ ಬರುತ್ತಾಳೆ ಅಂತ ಆ ಶಿವ ಇಲ್ಲಿ ಭಗೀರಥನಿಗೆ ಹೇಳ್ತಾನೆ. ಮುಂದೆ ಅಂತೆಯೇ ಹೋಗಿ ನಿಂತಾ ಇದ್ದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಕರೆದು ಬಿಟ್ಟನು. ಗಂಗೆ ರಭಸದಿಂದ ಹರಿಯುವಾಗ ಜನ್ಮೂ ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಭೂಮಿಗೆ ಕೊಡಿದು ಬಿಟ್ಟನು. ನೋಡಿ, ಯಾರೇ ಕೋಪಕ್ಕೆ ನಾವು ಬಲೆಯಾದರೂ ಸಹಿತ, ಯಾರೇ ಕೋಪಕ್ಕೆ ನಾವು ಇದ್ದಾದರೂ ಸಹಿತ ಈ ಗುರುಗಳ ಕೋಪಕ್ಕೆ ನಾವು ಆಗಬಾರ್ದು. ಗುರುಗಳಿಗೆ ಕೋಪವನ್ನು ತರಿಸಬಾರ್ದು, ಋಷಿ ಮುನಿಗಳಿಗೆ ಕೋಪವನ್ನು ತರಿಸಬಾರ್ದು. ಅವ್ರಿಗೆ ಏನಾದರೂ ನಿಮ್ಮ ಮೇಲೆ ಕೋಪ ಬಂತಂದ್ರೆ ನಿಮಗೆ ಒಂದು ಕೆಟ್ಟ ಕಾಲ ಬಂದಿದೆ ಅಂತ ಅರ್ಥ. ಹಾಗಾಗಿ ಗುರುಗಳಿಗೆ ಎಂದಿಗೂ ಸಹಿತ ಶಿಟ್ಟನ್ನು ತರಿಸಬೇಡಿ, ಗುರು ಹಿರಿಯರಿಗೆ ನೀವು ಕೋಪವನ್ನು ಬರೆಸಬೇಡಿ, ಶಿಟ್ಟನ್ನ ಬರೆಸಬೇಡಿ ಅನ್ನೋದಕ್ಕೆ ಇಲ್ಲಿ ಮತ್ತೊಂದು ನಮಗೆ ಆಧಾರ ಸಿಕ್ತು.
ಮೊದಲಿಗೆ ಕಪಿಲ ಮುನಿಯಾದ ಒಂದು ಕೋಪವನ್ನ ಪ್ರಶ್ನೆಗಾಗಿ ಭಗೀರಥನ 60,000 ತಾತಂದ್ರೆ ಸುಟ್ಟು ಭಸ್ಮ ಆಯ್ತು. ಇಲ್ಲಿ ಏನಾಗುತ್ತೆ, ಶಿವನಿಂದ ಹೊಲಿಸ್ಕೊಂಡು ಶಿವ ಏನಂತ ಆ ಶಿರದಲ್ಲಿ ಧರಿಸಿ ತನ್ನ ಜಟೆಯಿಂದ ಭೂಮಿಗೆ ಹರಿದು ಬಿಡ್ತಾನೆ. ಈಗ ಹರಿದು ಬಂದಂತಹ ಗಂಗೆ ಭೂಮಿಯನ್ನು ಹರಿಯುವಾಗ ಏನ್ ಮಾಡುತ್ತೆ, ಜನ್ಮು ಎಂಬ ಮಹರ್ಷಿಯ ಋಷಿಯ ಆಶ್ರಮ ಏನಾಗುತ್ತೆ, ಕೊಚ್ಚಿಕೊಂಡು ಹೋಗುತ್ತೆ. ಸಂಪೂರ್ಣವಾಗಿ ಆ ಗಂಗೆಯ ರಭಸದಲ್ಲಿ ಅದು ಕೊಚ್ಚಿಕೊಂಡು ಹೋಗುತ್ತೆ. ಅವಾಗ ಆ ಜನ್ಮ ಮಹರ್ಷಿಗೆ ಕೋಪ ಮೂಡುತ್ತೆ. ಅಂದ್ರೆ ಹೇಳಿದ್ರೆ ಗುರುಗಳಿಗೆ ಕೋಪ ಬರ್ಬೋದು. ಕೋಪ ಬಂತಂದ್ರೆ ಅವ್ರಿಗೆ ಮುಂದಿರ್ತಕ್ಕಂತಹ ಶಿಷ್ಯನಾಗಿರ್ಬೋದು ಯಾರೇ ಇರ್ಬೋದು ಅವ್ರ ಒಂದು ಶಿಕ್ಷೆ ಇದ್ದೇ ಇರುತ್ತೆ. ಹಾಗಾಗಿ ಈ ಜನ್ಮ ಮಹರ್ಷಿಗೆ ಕೋಪ ಬಂದಿದ್ದಕ್ಕೆ ಏನಾಗುತ್ತಂದ್ರೆ ಆ ರಭಸವಾಗಿರ್ತಕ್ಕಂಥ ಹರಿದಿರ್ತಕ್ಕಂತಹ ಭೂಮಿಯಲ್ಲಿ ಇರ್ತಕ್ಕಂತಹ ಗಂಗೆ ಹರಿತಿರ್ತಲ್ಲ ಆ ಗಂಗೆಯನ್ನ ಒಂದೇ ಗುಡುಗಿಗೆ ಕುಡಿದು ಅವನೇ ಮಾಡ್ತಾನೆ, ತನ್ನ ಬಟ್ಟೆಯಲ್ಲಿ ಹಾಕೊಂಡ್ಬಿಡ್ತಾನೆ. ಅಷ್ಟು ಶಕ್ತಿ ಆ ಋಷಿ ಮುಗಿಲಿರುತ್ತೆ ಅಂತ ದಿವ್ಯ ಶಕ್ತಿಯನ್ನು ಅವರು ಹೊಂದಿರ್ತಾರೆ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಉಳಿದ ಪಾಠವನ್ನ ನಾವು ತಿಳಿದುಕೊಳ್ಳೋಣ. ಕೆಲವು ಪ್ರಶ್ನೆಗಳನ್ನು ಹೇಳ್ತೇನೆ, ಆ ಪ್ರಶ್ನೆಗಳಲ್ಲಿ ನೀವು ಉತ್ತರಿಸಿರಿ. ಈ ಒಂದು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಿರಿ. ತಪ್ಪದೆ ಈ ವಿಡಿಯೋವನ್ನ ನೋಡಿ ನಂತರದಲ್ಲಿ ಈ ಪ್ರಶ್ನೆಗಳಿಗೆ ಈ ಒಂದು ಮನೆಯ ಕೆಲಸ ಹೋಗೋ ಈ ಪ್ರಶ್ನೆಗಳಿಗೆ ನೀವು ತಪ್ಪದೆ ಉತ್ತರವನ್ನು ಬರೆಯಿರಿ. ಕಳುಹಿಸಿ ನಿಮ್ಮ ಪ್ರತಿ ದಿನದ ಹೋಮ್ವರ್ಕ್ ನಾವು ಯಾರು ಮಾಡಿದ್ದೀರಿ ಅಥವಾ ಯಾರು ಮಾಡಿಲ್ಲ ಎನ್ನುವುದನ್ನ ನಮ್ಮ ಒಂದು ಒಂದು ಪಟ್ಟಿಯಲ್ಲಿ ನಾವು ನಮೂದು ಮಾಡಿಕೊಳ್ತೇವೆ. ಇವು ಮುಂದೆ ನಿಮಗೆ ಬರ್ತಕ್ಕಂತಹ ಪರೀಕ್ಷೆ ಅಂಕಗಳನ್ನು ನೀಡುವಾಗ ಇವು ನಮಗೆ ಉಪಯುಕ್ತ ಆಗುತ್ತವೆ. ತಪ್ಪದೆ ಎಲ್ಲರೂ ಸಹಿತ ಈ ವಿಡಿಯೋವನ್ನು ನೋಡಿ ನಿಮ್ಮ ಸಲಹೆ ಸೂಚನೆ ನೀಡಿ, ಹಾಗೆ ಈ ಒಂದು ಹೋಮ್ವರ್ಕ್ ಅನ್ನು ತಪ್ಪದೆ ಮಾಡಿ. ಧನ್ಯವಾದಗಳು.